ಮಂಡ್ಯದ ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಕಮಿಷನ್ ದಂಧೆಯ ಆರೋಪ ಕೇಳಿ ಬಂದಿದೆ. ಯಾವುದೇ ಕಾಮಗಾರಿಯ ಬಿಲ್ ಪಾಸ್ಗೆ ಕಮಿಷನ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಪಿಡಬ್ಲ್ಯೂಡಿ ಇಂಜಿನಿಯರ್ ಗೆ 12-15% ಹಣ ನೀಡಲೇಬೇಕು ಅನ್ನೋ ಆರೋಪ ಇದೀಗ ಕೇಳಿ ಬಂದಿದೆ. ಎಸ್ ಮಂಡ್ಯದ ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಕೇಳಿ ಬಂದಿರುವಂತಹ ಕಮಿಷನ್ ದಂಧೆ ಆರೋಪ ಯಾವುದೇ ಕಾಮಗಾರಿಯ ಬಿಲ್ ಪಾಸ್ಗೆ ಇಲ್ಲಿ ಕಮಿಷನ್ ಅನ್ನು ಕೊಡಲೇಬೇಕು ಅನ್ನೋ ಆರೋಪ ಕೇಳಿ ಬಂದಿದೆ. ಪಿಡಬ್ಲ್ಯೂಡಿ ಇಂಜಿನಿಯರ್ ಗೆ 12-15% ಹಣವನ್ನ ನೀಡಲೇಬೇಕಂತೆ. ಇನ್ನು ಕಾರ್ಯಪಾಲಕ ಅಭಿಯಂತರ ಹರ್ಷ ವಿರುದ್ಧ ಈ ಆರೋಪಗಳು ಕೇಳಿ ಬಂದಿದೆ. ಕ್ಯಾಮೆರಾ ಕಾಣ್ತಾ ಇದ್ದಂತೆ ಕಚೇರಿಯಿಂದ ಕಾಲ್ಕಿತ್ತಿದ್ದಾನೆ ಅಧಿಕಾರಿ. ಗುತ್ತಿಗೆದಾರರ ಆಡಿಯೋ ಸಂಭಾಷಣೆಯಲ್ಲೂ ಕೂಡ ಬಯಲಾಗಿದೆ. ಅಧಿಕಾರಿಯ ಕಮಿಷನ್ ದಂಧೆಯ ಸ್ಫೋಟಕ ಸತ್ಯ ಅಂತಾನೆ ಹೇಳಬಹುದು. ಇನ್ನು ಯಾವುದೇ ಕಾಮಗಾರಿ ಬಿಲ್ ಪಾಸ್ಗೆ ಈ ಕಾರ್ಯಪಾಲಕ ಅಭಿಯಂತರಿಗೆ 12-15% ಕಮಿಷನ್ ಕೊಡಲೇಬೇಕಂತೆ. ಮಂಡ್ಯ ಜಿಲ್ಲಾ ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರ ಹರ್ಷ ವಿರುದ್ಧ ಇದೀಗ ಗಂಭೀರ ಕಮಿಷನ್ ದಂಧೆ ಆರೋಪ ಕೇಳಿ ಬಂದಿದೆ. ಇನ್ನು ಗುತ್ತಿಗೆದಾರ ಯಾವುದೇ ಬಿಲ್ ಪಾಸ್ಗೆ ಕಾರ್ಯಪಾಲಕ ಅಭಿಯಂತರ ಹರ್ಷಗೆ 15% ಕಮಿಷನ್ ಅನ್ನು ಕೊಡಬೇಕಂತೆ. 3 ಕೋಟಿ ಲಂಚ ಕೊಟ್ಟು ಮಂಡ್ಯಕ್ಕೆ ಪೋಸ್ಟಿಂಗ್ ಹಾಕಿಸಿಕೊಂಡಿರೋ ಬಗ್ಗೆಯೂ ಕೂಡ ಆಡಿಯೋದಲ್ಲಿ ಮಾಹಿತಿ ಲಭ್ಯವಾಗಿದೆ. ಒಂದು ಆಡಿಯೋ ಸಿಕ್ಕಿದೆ, ಆ ಆಡಿಯೋದಲ್ಲಿ ಭ್ರಷ್ಟಾಚಾರದ ಕುರಿತಾಗಿ ಹಾಗೆ 3 ಕೋಟಿ ಲಂಚ ಕೊಟ್ಟು ಮಂಡ್ಯಕ್ಕೆ ಪೋಸ್ಟಿಂಗ್ ಹಾಕಿಸಿಕೊಂಡಿರೋ ಬಗ್ಗೆಯೂ ಕೂಡ ಅದರಲ್ಲಿ ಮಾಹಿತಿ ಲಭ್ಯವಾಗಿದೆ. ಗುತ್ತಿಗೆದಾರನ ರಮೇಶ್ ಸಂಭಾಷಣೆಯ ಆಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಸರ್ಕಾರ ವತಿಯಿಂದ ಲೋಕಾಯುಕ್ತ ತನಿಖೆ ಮಾಡಿಸ್ತಾ ಹೋದರೆ ನಾನು ಈ ತಿಂಗಳ 25ರಂದು ಲೋಕಾಯುಕ್ತ ತನಿಖೆ ಮಾಡುವವರೆಗೂ ಮಂಡ್ಯ ಪಿಡಬ್ಲ್ಯೂಡಿ ಇಲಾಖೆಯ ಮುಂದೆ ಧರಣಿಯನ್ನು ಮಾಡ್ತೇನೆ. ಮಂಡ್ಯ ಜಿಲ್ಲೆಯ ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರರಾದ ಅರ್ಸರವರು ಕಾಮಗಾರಿಗಳ ಬಿಲ್ಲುಗಳನ್ನು ಪಾವತಿಸಲು ಗುತ್ತಿಗೆದಾರರ ಹತ್ತಿರ ಸುಮಾರು 1 ಲಕ್ಷಕ್ಕೆ 12% ಕಮಿಷನ್ ಲಂಚವನ್ನು ಪಡೆದು ಕಾನೂನುಬಾಹಿರವಾಗಿ ಮಾರ್ಚ್ ತಿಂಗಳಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿಗಳ ಕಾಮಗಾರಿ ಬಿಲ್ಲುಗಳನ್ನು ಹಂಚಿದ್ದಾರೆ. ನಾನು ಇದರ ಬಗ್ಗೆ ಕೇಳಲು ಹೋದರೆ ನನ್ನ ಇಲಾಖೆ ನನ್ನ ಇಷ್ಟ, ನಾನು ಪ್ರಭಾವಿ ನಾಯಕನ ರಾಜಕೀಯ ಮುಖಂಡನ ಅಳಿಯ, ನೀನೇನು ಮಾಡ್ಕೋತೀಯ, ಯಾರು ಕೊಡು ಕೇಸ್ ಕೊಡ್ತೀಯ, ಕೊಡೋಗು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ರಾಘವೇಂದ್ರ, ಗುಡ್ ಮಾರ್ನಿಂಗ್. ಮಂಡ್ಯದ ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಗಂಭೀರ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ. ಯಾವುದೇ ಬಿಲ್ ಪಾಸ್ಗೆ ಇಲ್ಲಿ ಪಿಡಬ್ಲ್ಯೂಡಿ ಇಂಜಿನಿಯರ್ಗೆ 12-15% ಕಮಿಷನ್ ಅನ್ನು ಕೊಡಲೇಬೇಕು ಅನ್ನೋ ಆರೋಪ ಕೇಳಿ ಬಂದಿರುವಂತದ್ದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್. ವೆರಿ ಗುಡ್ ಮಾರ್ನಿಂಗ್ ಮಧುಮಲ. ನಿಜಕ್ಕೂ ಕೂಡ ಮಂಡ್ಯದ ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೀತಿದೆ ಅನ್ನೋದ್ರ ಬಗ್ಗೆ ಈಗ ಆಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂತದ್ದು. ಅದರಲ್ಲೂ ಕೂಡ ಏನು ಪಿಡಬ್ಲ್ಯೂಡಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರ ಹರ್ಷ ಅವರ ವಿರುದ್ಧ ಈಗ ಕಮಿಷನ್ ದಂಧೆಯ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಏನು ಈ ಒಂದು ಕಚೇರಿಯಲ್ಲಿ ಎ ಆಗಿರುವಂತಹ ಹರ್ಷರವರು ಒಂದು ಯಾವುದೇ ಒಂದು ಕಾಮಗಾರಿ ಬಿಲ್ಲನ್ನ ಪಾಸ್ ಮಾಡ್ಬೇಕಾದ್ರೆ 12-15% ಕಮಿಷನ್ ಅನ್ನ ಪಡಿತಾರೆ ಅನ್ನೋ ಒಂದು ಆಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅದು ಕೂಡ ಗುತ್ತಿಗೆದಾರ ರಮೇಶ್ ಎಂಬುವಂತವರು ಮಾತನಾಡುವಂತ ಈ ಒಂದು ಆಡಿಯೋದಲ್ಲಿ ಸಾಕಷ್ಟು ಸ್ಫೋಟಕ ಸತ್ಯಗಳು ಕೂಡ ಆರಗಿರುವಂತದ್ದು. ಅದರಲ್ಲೂ ಕೂಡ ಏನು ಈಗ ಹರ್ಷ ಅವರು ಈ ಒಂದು ಜಾಗಕ್ಕೆ ಬರ್ಲಿಕ್ಕೆ ಮಂಡ್ಯದ ಎ ಆಗಿ ಬರ್ಲಿಕ್ಕೆ 3 ಕೋಟಿ ಕೊಟ್ಟು ಇಲ್ಲಿಗೆ ಪೋಸ್ಟಿಂಗ್ ಅನ್ನು ಹಾಕಿಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಈ ಆಳ್ಯದಲ್ಲಿದೆ. ಜೊತೆಗೆ ಏನು ಇವರು ಯಾವುದೇ ಕಾಮಗಾರಿಗಳನ್ನ ಬಿಲ್ಲನ್ನ ಪಾಸ್ ಮಾಡ್ಬೇಕಾದ್ರೆ ತಮಗೆ 15% ಕೊಡಬೇಕು ಅನ್ನೋದನ್ನ ಅವರು ಒತ್ತಾಯ ಮಾಡಿ ಕೇಳ್ತಾರೆ ಅನ್ನೋ ಮಾಹಿತಿಗಳು ಕೂಡ ಆ ಒಂದು ಆಡಿಯೋದಲ್ಲಿದೆ. ಈ ಒಂದು ಆಡಿಯೋನ ಇಟ್ಕೊಂಡು ಈಗ ಸಾಮಾಜಿಕ ಕಾರ್ಯಕರ್ತ ಗೋವಿಂದರಾಜು ಎಂಬುವರು ಈಗ ಲೋಕಾಯುಕ್ತ ತನಿಖೆಗೆ ಈಗ ಒತ್ತಾಯಿಸಿದ್ದಾರೆ. ಜೊತೆಗೆ ಏನು ಲೋಕಾಯುಕ್ತ ತನಿಖೆಯನ್ನು ನಡೆಸ್ತಿದ್ರೆ ನಾನು ಜುಲೈ 25ರಿಂದ ಏನು ಪಿಡಬ್ಲ್ಯೂಡಿ ಕಚೇರಿ ಮುಂದೆ ಕುಳಿತುಕೊಂಡು ಧರಣಿಯನ್ನ ಮಾಡ್ತೀನಿ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾವು ಕೂಡ ಇದರ ಒಂದು ಬಗ್ಗೆ ಈ ಆಡಿಯೋದ ವೈರಲ್ ಆಗಿರೋ ಆಡಿಯೋ ಬಗ್ಗೆ ಸ್ಪಷ್ಟನೆಯನ್ನ ಕೇಳಕ್ಕೆ ಅಧಿಕಾರಿಗಳು ಹೋದಾಗ ಅಧಿಕಾರಿ ಕೂಡ ಉದ್ದಟನ ತೋರಿದ್ರು. ಜೊತೆಗೆ ಏನು ತಾವು ಅಲ್ಲಿಂದ ತಮ್ಮ ಕ್ಯಾಮ್ರಾವನ್ನ ಕಾಣ್ತಿದ್ದಂಗೆ ಅವರು ಸ್ಥಳದಿಂದ ಕೂಡ ಕಚೇರಿಯಿಂದನೇ ಕಾಲ್ಕಿತ್ತಂತ ಪ್ರಸಂಗ ಕೂಡ ನಡೆದಿರುವಂತದ್ದು ಮಧುಮಲ. ಇನ್ನು ರಾಘವೇಂದ್ರ, ಈಗಾಗಲೇ JDS ನ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಕೂಡ ಕಮಿಷನ್ ಆರೋಪವನ್ನ ಮಾಡ್ತಿದ್ದಾರೆ. ಸದನದಲ್ಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಸೊ ಅದರಂತೆ ಇಲ್ಲಿ ಕೂಡ ನಡೀತಾ ಇದೆಯಾ ಅಂತ?
ಎಸ್ ಮಧುಮಲ ಏನು ಜೆಡಿಎಸ್ ನ ಮಾಜಿ ಮುಖ್ಯಮಂತ್ರಿ ಆಗಿರುವಂತ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಕ್ಕೆ ಸಾಕ್ಷಿ ಮಂದಿ ಈಗಾಗಲೇ ಕೂಡ ಸಾಕಷ್ಟು ಒಂದು ಅಧಿಕಾರಿಗಳ ಕಮಿಷನ್ ನಲ್ಲಿ ಕೂಡ ಬಯಲಿಗೆ ಬರ್ತಾ ಇದೆ. ಅದರಲ್ಲೂ ಕೂಡ ಏನೀಗ ಎಐ ಆಗಿರುವಂತ ಹರ್ಷ ಇದ್ದಾರೆ, ಇವರು ಕೂಡ ಪ್ರಭಾವಿ ರಾಜಕಾರಣಿ ಮುಖಂಡರೊಬ್ಬರ ಅಳಿಯ ಅಂತ ಹೇಳಲಾಗ್ತಿದೆ. ಜೊತೆಗೆ ಇವರಿಗೆ ಸದ್ಯಕ್ಕೆ ಹಾಲಿ ಸಚಿವರಾಗಿರುವಂತ ಚಿಲ್ಲರಾಜ ಸ್ವಾಮಿ ಅವರ ಶ್ರೀರಕ್ಷೆ ಕೂಡ ಇದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂತ, ಹಾಗಾಗಿ ಕೂಡ ಇವರು ಎಗ್ಗಿಲ್ಲದೆ ಒಂದು ವ್ಯಾಪಕವಾಗಿ ಈ ರೀತಿಯಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನೋ ಆರೋಪವನ್ನ ಈಗ ಏನು ಆಟೆ ಕಾರ್ಯಕರ್ತ ಗೋವಿಂದರಾಜು ಮಾಡ್ತಾ ಇದ್ದಾರೆ. ಹಾಗಾಗಿನೇ ಇವರ ವಿರುದ್ಧ ಒಂದು ತನಿಖೆನ ನಡೆಸಲೇಬೇಕು ಅಂತ ಹೇಳಿ ಈಗ ಚಿಲ್ಲರಾಜ ಸ್ವಾಮಿ ಸೇರಿದಂತೆ ಸರ್ಕಾರ ಹಾಗೂ ಮುಖ್ಯಮಂತ್ರಿ ಸೇರಿದಂತೆ ಪಿಡಬ್ಲ್ಯೂಡಿ ಇಲಾಖೆಯ ಸಚಿವರಿಗೂ ಕೂಡ ಒಂದು ಮನವಿಯನ್ನು ಕೂಡ ಈಗ ಗೋವಿಂದರಾಜು ಅವರು ಮಾಡ್ತಿದ್ದಾರೆ. ಒಂದು ವೇಳೆ ಯಾವುದೂ ಕೂಡ ತನಿಖೆಯನ್ನ ಮಾಡಿಸ್ತಾ ಇದ್ದ ಪಕ್ಷದಲ್ಲಿ ನಾನು 25ರಿಂದ ಪಿಡಬ್ಲ್ಯೂಡಿ ಕಚೇರಿ ಮುಂದೆ ಧರಣಿಯನ್ನು ಕುಳಿಸ್ಕೊಳ್ತೀನಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಈಗ ಕೊಟ್ಟಿರುವಂತದ್ದು ಮಧುಮಲ. ಎಸ್, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಮಂಡ್ಯ ಪಿಡಬ್ಲ್ಯೂಡಿ ಇಲಾಖೆಯ ಮುಂದೆ ಧರಣಿಯನ್ನು ಮಾಡ್ತೇನೆ. ಮಂಡ್ಯ ಜಿಲ್ಲೆಯ ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರರಾದ ಅರ್ಸರವರು ಕಾಮಗಾರಿಗಳ ಬಿಲ್ಲುಗಳನ್ನು ಪಾವತಿಸಲು ಗುತ್ತಿಗೆದಾರರ ಹತ್ತಿರ ಸುಮಾರು ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.